ನಮಸ್ಕಾರ, ಇಂದಿನ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಕಾಡಿದ ಅನಾರೋಗ್ಯ, ಮಗುವಿನ ನರಳಾಟ ನೋಡದೆ ಕರುಳ ಕುಡಿಯನ್ನೇ ಮಹಡಿಯಿಂದ ಎಸೆದ ತಾಯಿ. ತಾಯಿಯೇ ತನ್ನ 3 ತಿಂಗಳ ಮಗುವನ್ನ ಆಸ್ಪತ್ರೆಯ ಮಹಡಿಯಿಂದ ಕೆಳಗೆ ಎಸೆದ ಘಟನೆ ಉತ್ತರ ಪ್ರದೇಶದ ಲಕ್ನೋದಲ್ಲಿ ನಡೆದಿದೆ. ಪಿತ್ತ ಜನಕಾಂಗದ ಕಾಯಿಲೆ ಹಾಗೂ ಕಾಮಾಲೆ ರೋಗದಿಂದ ಮಗು ಬಳಲುತ್ತಿದ್ದು ಅದರ ಚಿಕಿತ್ಸೆಯಿಂದ ತಾಯಿ ಬೇಸತ್ತಿದ್ದಳು. ಕಿಂಗ್ ಜಾರ್ಜ್ ವೈದ್ಯಕೀಯ ವಿಶ್ವವಿದ್ಯಾಲಯ ಅಪಘಾತ ಕೇಂದ್ರದಲ್ಲಿ ಈ ಘಟನೆ ನಡೆದಿದ್ದು 4ನೇ ಮಹಡಿಯಿಂದ ಮಹಿಳೆ ಮಗುವನ್ನ ಎಸೆದಿದ್ದಾಳೆ. ಮಹಿಳೆಯ ಪತಿ ಆಕೆ ವಿರುದ್ಧ ದೂರು ದಾಖಲಿಸಿದ್ದಾರೆ. ತಮ್ಮ ಮಗನ ನಿರಂತರ ವೈದ್ಯಕೀಯ ಚಿಕಿತ್ಸೆಯಿಂದ ಆಕೆ ಬೇಸತ್ತು ಮಗುವನ್ನ 4ನೇ ಮಹಡಿಯಿಂದ ಎಸೆದಿದ್ದಾಳೆ. ಮಗು ಸ್ಥಳದಲ್ಲೇ ಸಾವನ್ನಪ್ಪಿದೆ. ಈ ಕುರಿತು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಮಹಿಳೆಯ ಪತಿ ದೂರಿನಲ್ಲಿ ತಿಳಿಸಿದ್ದಾರೆ. ಪತಿ ಹಾಗೂ ಭಾವ ರಾತ್ರಿ ನಿದ್ರಿಸುತ್ತಿದ್ದ ಸಮಯದಲ್ಲಿ ಮಹಿಳೆ ಈ ಕೃತ್ಯ ಎಸಗಿದ್ದಾಳೆ. ಬಳಿಕ ತನ್ನ ಮಗು ನಾಪತ್ತೆಯಾಗಿದ್ದು ಆಸ್ಪತ್ರೆ ಸಿಬ್ಬಂದಿ ಮಗುವನ್ನ ಕದಲು ಯತ್ನಿಸಿದ್ದಾರೆಂದು ದೂಷಿಸಿದ್ದಾಳೆ. ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಸಿಸಿಟಿವಿ ದೃಶ್ಯಾವಳಿಗಳನ್ನ ಪರಿಶೀಲಿಸಿ ಅದರಲ್ಲಿ ಮಗುವನ್ನ ಮಹಿಳೆಯ ಬಾಲಕನಿಂದ ಎಸೆದಿರುವುದನ್ನ ಕಂಡು ಆಕೆನ ಬಂಧಿಸಿದ್ದಾರೆ. ಗೋರಖ್ಪುರದ ಬಿಆರ್ಡಿ ವೈದ್ಯಕೀಯ ಕಾಲೇಜಿನಲ್ಲಿ ಏಪ್ರಿಲ್ 23ರಂದು ಜನಿಸಿದ ಮಗುವಿನಲ್ಲಿ ಜಾಂಡಿಸ್ನ ಲಕ್ಷಣಗಳು ಕಂಡು ಬಂದಿದ್ದವು. ಮೇ 26ರಂದು ಮಗುವನ್ನ ಕಿಂಗ್ ಜಾರ್ಜ್ ವೈದ್ಯಕೀಯ ವಿಶ್ವವಿದ್ಯಾಲಯದ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿತ್ತು ಎಂದು ಪೊಲೀಸರು ತಿಳಿಸಿದ್ದಾರೆ. ಮಗುವಿನ ಲಿವರ್ಗೆ ಹಾನಿಯಾಗಿದ್ದು ಬದುಕುಳಿಯುವುದು ಕಷ್ಟ ಎಂದು ವೈದ್ಯರು ಪೋಷಕರಿಗೆ ತಿಳಿಸಿದ್ದರು. ಬಳಿಕ ಮಗುವಿನ ತಾಯಿ ಕೃತ್ಯ ಎಸಗಿದ್ದಾಳೆ. ಮಂಡ್ಯ ಜಿಲ್ಲೆಯ ಮಂಡ್ಯ ಪಟ್ಟಣದ ಕಿಕ್ಕೇರಿ ವ್ಯವಸಾಯ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ಸಾಸಲು ಈರಪ್ಪ ಆಯ್ಕೆಯಾಗಿದ್ದಾರೆ. ಸಂಘದ ಅಧ್ಯಕ್ಷ ಸ್ಥಾನ ಖಾಲಿ ಇದ್ದ ಹಿನ್ನೆಲೆಯಲ್ಲಿ ಅಧ್ಯಕ್ಷರ ಚುನಾವಣೆಯೇ ನಡೆದಿದೆ. ಅಧ್ಯಕ್ಷರ ಸ್ಥಾನಕ್ಕೆ ಸಾರ್ಲಿ ಈರಪ್ಪನವರನ್ನು ಹೊರತುಪಡಿಸಿ ಮತ್ತಾರು ನಾಮಪತ್ರ ಸಲ್ಲಿಸಿದ ಕಾರಣ ಚುನಾವಣಾಧಿಕಾರಿ ರವಿ, ಮೇಲ್ವಿಚಾರಕರು ರಘು ಅವರು ಈರಪ್ಪ ಅವರು ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಎಂದು ತಿಳಿಸಿದ್ದಾರೆ. ನೂತನ ಅಧ್ಯಕ್ಷರಿಗೆ ತಾಲೂಕು ಪಂಚಾಯತಿಯ ಮಾಜಿ ಅಧ್ಯಕ್ಷರಾದ ಕಿಕ್ಕೇರಿ ಸುರೇಶ್, ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರಾದ ಹರೀಶ್, ಎಲ್ಪಿ ದೇವರಾಜು, ಶೇಖರ್, ಕಾಯಿ ಸುರೇಶ್, ಕೋಮಲ್, ಮುಖಂಡರಾದ ಗೊಬ್ಬರ್ ನಾಗೇಶ್, ಸಿಇಒ ಕೆಆರ್ ಪುಟ್ಟರಾಜು ಸೇರಿದಂತೆ ಹಲವರು ಶುಭ ಕೋರಿದರು. ಈ ದಿವಸ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಈ 18-19 ಸಾಲಿನ ಏನು ಈ ಅವಧಿಯಲ್ಲಿ ನನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದಂತಹ ನನ್ನ ನೆಚ್ಚಿನ ನಾಯಕರು ಹಾಗೂ ಸುರೇಶರು ಹಾಗೂ ನನ್ನ ಎಲ್ಲ ನಿರ್ದೇಶಕರು ನಮ್ಮ ಹಿರಿಯರಾದ ಎಲ್ ಪಿ ದೇವರಾಜ್ ಆಗಿರ್ಬೋದು, ಸುರೇಶ್ ಅವರು ಹಾಗೂ ಹರೀಶ್ ಅವರು, ಉಪಾಧ್ಯಕ್ಷರ ಕಿಕ್ಕೇರಮ್ಮನವರು ಹಾಗೂ ಎಲ್ಲ ನಿರ್ದೇಶಕರು ಇವತ್ತು ಈ ಸಂದರ್ಭದಲ್ಲಿ ನನ್ನ ಅಧ್ಯಕ್ಷ ಮಾಡೋದಕ್ಕೆ ಅವರಿಗೆ ನನ್ನ ಸಂಘಪರವಾಗಿ ಹಾಗೂ ನಮ್ಮ ವೈಯಕ್ತಿಕವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸಿ ಈ ಸಂಸ್ಥೆಯ ಏಳಿಗಾಗಿ ಏನು ಈ ಸಹಕಾರ ಸಂಘಕ್ಕೆ ಒಂದು ಇತಿಹಾಸ ಇದೆ. ಒಂದು ಕಿಕ್ಕೇರಿ ಸಹಕಾರ ಸಂಘ ಅಂದರೆ ಇವತ್ತು ರಾಜ್ಯದಲ್ಲಿ ಒಂದು 2ನೇ ಸ್ಥಾನ ಇದೆ, ಇಡೀ ಮಂಡ್ಯ ಜಿಲ್ಲೆಯಲ್ಲಿ 2ನೇ ಸ್ಥಾನ ಇರೋದ್ರಿಂದ ಈ ಸಂಘದ ಏಳಿಗಾಗಿ ಏನು ಹಲವಾರು ಹಿಂದೆ ಈ ಸಂಘವನ್ನು ಎತ್ತಿ ಕಟ್ಟಿ ಇಷ್ಟರ ಮಟ್ಟಿಗೆ ಬೆಳೆಸಿದ್ದಾರೆ ಅವರಿಗೆ ನಾನು ಕೈ ಬರಬಡಿಸೋದಕ್ಕೆ ಅವರಿಗೆ ದೊರೆಯಾಗಿ ಅವರ ಸೇವಕನಾಗಿ ನಾನು ಈ ಬಾರಿ ಕೆಲಸವನ್ನು ಮಾಡ್ತೇನೆ ಅನ್ನಕ್ಕಂಥ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ಸಂಸ್ಥೆಯ ನನ್ನ ನೌಕರ ವರ್ಗದವರು, ನನ್ನ ಆಡಳಿತ ಮಂಡಳಿ ಎಲ್ಲ ನಿರ್ದೇಶಕರು ಹಾಗೂ ಈ ಭಾಗದ ಎಲ್ಲ ನನ್ನ ಸಮಸ್ತ ರೈತ ಬಾಂಧವರಿಗೆ ನಾನು ಈ ಸಂದರ್ಭದಲ್ಲಿ ಅಧ್ಯಕ್ಷನಾಗಿರುವ ಅವರಿಗೆ ಅಭಿನಂದನೆ ಹೇಳಿ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪ್ರಥಮ ವರ್ಷದ ವಿದ್ಯಾರ್ಥಿನಿಯರಿಗೆ ವೃತ್ತಿ ಮಾರ್ಗದರ್ಶನ ಕೌಶಲಾಭಿವೃದ್ಧಿ ತರಬೇತಿ ಕಾರ್ಯಾಗಾರ ನಡೆಯಿತು. ಮಂಡ್ಯ ಜಿಲ್ಲೆಯ ಮಂಡ್ಯ ಕೆಆರ್ಪೇಟೆ ತಹಸೀಲ್ದಾರ್ ಎಂ ಶಿವಮೂರ್ತಿ ಕಾರ್ಯಾಗಾರವನ್ನ ಸಸಿಗೆ ನೀರೆರುವ ಮೂಲಕ ಉದ್ಘಾಟನೆ ಮಾಡಿ ಮಾತನಾಡಿದರು. ಜಾಗತಿಕ ಜಗತ್ತಿನ ಇಂದಿನ ಸ್ಪರ್ಧಾ ಪ್ರಪಂಚದಲ್ಲಿ ಯುವಜನರು ಹಾಗೂ ವಿದ್ಯಾರ್ಥಿಗಳು ಜೀವನದಲ್ಲಿ ಗುರಿಯನ್ನ ಅಳವಡಿಸಿಕೊಂಡು ತಮ್ಮಲ್ಲಿನ ಕೀಳರಿಮೆಯನ್ನ ಅಳಿಸಿ ಹಾಕಿ ಆತ್ಮವಿಶ್ವಾಸದಿಂದ ಮುನ್ನಡೆದು ಗುರಿ ಸಾಧನೆಯತ್ತ ಹೆಜ್ಜೆ ಹಾಕಬೇಕು. ಸಮಾಜದಲ್ಲಿನ ಶೋಷಿತರು ಮತ್ತು ತುಳಿತಕ್ಕೊಳಗಾದವರಿಗೆ ಕೈಲಾದ ಸಹಾಯವನ್ನ ಮಾಡಬೇಕು. ಸ್ವಾರ್ಥವೇ ತುಂಬಿರುವ ಇಂದಿನ ಸಮಾಜದಲ್ಲಿ ನಿಸ್ವಾರ್ಥಿಗಳಾಗಿ ಸೇವಾ ಮನೋಭಾವನೆ ಹಾಗೂ ಪರೋಪಕಾರ ಗುಣಗಳನ್ನ ಮೈಗೂಡಿಸಿಕೊಂಡು ಮುನ್ನಡೆದು ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕೆ ಕೈಜೋಡಿಸಬೇಕೆಂದು ಶಿವಮೂರ್ತಿ ಕರೆ ನೀಡಿದರು. ಇದೇ ಸಂದರ್ಭದಲ್ಲಿ ತಹಸೀಲ್ದಾರ್ ಶಿವಮೂರ್ತಿ ಅವರನ್ನ ಕಾಲೇಜಿನ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಸಿ ರಮೇಶ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಕಾಲೇಜಿನ ಹಿರಿಯ ಪ್ರಾಧ್ಯಾಪಕರಾದ ಡಾಕ್ಟರ್ ಟಿಎಂ ದೇವರಾಜು ವೃತ್ತಿ ಕೌಶಲ್ಯ ಮಾರ್ಗದರ್ಶನ ಉಪನ್ಯಾಸ ನೀಡಿದರು. ಜಿಲ್ಲಾ ಗ್ರಂಥಾಲಯ ಪ್ರಾಧಿಕಾರದ ಸದಸ್ಯ ಡಾಕ್ಟರ್ ಕೆಆರ್ ನೀಲಕಂಠ, ಪ್ರಾಧ್ಯಾಪಕರಾದ ರಂಜುಂಡಯ್ಯ, ಪ್ರಮೋದಿನಿ ಗೌಡ ಮಾತನಾಡಿದರು. ಲೆಟ್ರ್ ಹಾಕಿ ನೀವು ಕೆಲಸ ಮಾಡಿಕೊಡ್ಲಿ ಅಂದರೆ ನೀನು ಸಸ್ಪೆಂಡ್ ಮಾಡ್ಬಿಡ್ತೀನಿ ಅಂತಲೇ ಹೇಳಿದ್ದು ಅವಳು. ಸಸ್ಪೆಂಡ್ ಮಾಡಿ ಶಿಫಾರಸು ಮಾಡಿ ನೀನು ಯಾವ್ದಾರು ತಗಲಿ ಮೂಲೆಗೆ ಹಾಕ್ತೀನಿ ಅಂದರೆ ಅವ್ರು ಎದುರ್ಕೊಂಡು ಮಾಡೋದು ಅಷ್ಟೇ. ಅವ್ರಿಗೆ ನನ್ನ ಮೇಲೆ ಪ್ರೀತಿ ಇದೆ, ನೀನು ಮಾಡೋದಲ್ಲ, ಕೆಲವೊಂದು ಸಲ ಮಾಡಬೇಕಾಗತ್ತೆ. ಆ ಥರ ಚೆನ್ನಾಗಿ ಕೆಲಸ ಮಾಡಿದ್ರೆ ಉಳ್ತಾರೆ ಮತ್ತು ಬೇಗನೂ ಕೂಡ ಟ್ರಾನ್ಸ್ಫರ್ ಆಗುತ್ತೆ. ಆ್ಯಕ್ಚುಲಿ ನನಗೆ ಚನ್ನಪಟ್ಟಣಕ್ಕೆ ಟ್ರಾನ್ಸ್ಫರ್ ಆಗುತ್ತೆ. ಯಾಕೆಂದರೆ ನಮ್ಮ ಸಿ ಎಂ ಸಾಹೇಬರು ಚೆನ್ನಾಗಿ ಕೆಲಸ ಮಾಡ್ತಾರೆ, ನಮ್ಮ ಕಾನ್ಸ್ಟೆನ್ಸಿಗೆ ಬೇಕು ಅಂತೇಳಿ ಕಳೆದ ಒಂದು ವಾರ ಹಿಂದೆನೇ ನಾನು ಟ್ರಾನ್ಸ್ಫರ್ ಮಾಡಿಕೊಂಡಿದ್ದೆ. ನಾನೇ ಹೋಗಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಫ್ಯಾಮಿಲಿ ಎಲ್ಲ ಇಲ್ಲಿ ಶಿಫ್ಟ್ ಆಗಿದೆ, ಮಿಸ್ಸಸ್ ಮೈಸೂರಿದ್ದಾರೆ,
ಅದರಿಂದ ಅಲ್ಲಿ ಬರೋಕ್ಕಾಗಲ್ಲ ಅಂತೇಳಿ ನನ್ನ ಬ್ಯಾಚ್ಮೆಂಟ್ನೇ ಒಬ್ಬರು ನಾನು ಹಾಕಿಸಿ ಕೈ ಮುಗಿದು ನಾನು ಇಲ್ಲೇ ಉಳ್ಕೊಂಡೆ. ಕೆ ಆರ್ ಪೇಟೆ ಬಗ್ಗೆ ನಮ್ಗೆ ಯಾಕೆ ವಿಶೇಷವಾದಂಥ ಆಸಕ್ತಿ ಅಂತ ಅಂದರೆ, ನಾನು ಕಳೆದ ಒಂದು ವರ್ಷದ ಹಿಂದೆ ನನ್ನ ಟ್ರೈನಿಂಗ್ ಇದೇ ತಾಲೂಕು ಇದೇ ಜಿಲ್ಲೆಯಲ್ಲಿದ್ದೆ. ಇದೇ ಜಿಲ್ಲೆಯಲ್ಲಿದ್ದಾಗ ಇದೇ ಡಿ ಸಿ ಮೇಡಮ್ ಇದ್ದರು. ಅವಾಗ ನನಗೆ ಇಂಡಿಪೆಂಡೆಂಟ್ ಚಾರ್ಜ್ ಆಗಿ ನಮ್ಮ ಟ್ರೈನಿಂಗಲ್ಲಿ ಇರಬೇಕಾದ್ರೆ ಇಂಡಿಪೆಂಡೆಂಟ್ ಚಾರ್ಜ್ ಕೊಡ್ತಾರೆ. ವಿ ಎ ಆರ್ ಐ ಡೆಪ್ಯೂಟಿ ತಹಸೀಲ್ದಾರ್ ಮತ್ತು ತಹಸೀಲ್ದಾರಾಗಿ ಒನ್ ಆ್ಯಂಡ್ ಹಾಫ್ ಮಂತು ಟ್ರೈನಿಂಗ್ ಕೊಡ್ತಾರೆ. ಅವಾಗ ಒಂದು ವಾರ ತಿಂಗಳು ನಾನು ಇಲ್ಲಿದ್ದೆ, ಒಂದು ವಾರ ತಿಂಗಳು ಬರೀ 23 ದಿನ ಮಾತ್ರ ಇದ್ದೆ. ಮತ್ತು ಇನ್ನೊಬ್ಬರು ಹೊಸ ತಹಸೀಲ್ದಾರ್ ಬಂದರು, ಈಗ ಮಂಡ್ಯಕ್ಕೆ ಹೋದೆ. ಇಂಥ ತಾಲೂಕಿನಲ್ಲಿ ನಾವು ಕೆಲಸ ಮಾಡಬೇಕು. ಇಲ್ಲಿ ನಾನು ಎಲ್ಲ ತಾಲೂಕಲ್ಲಿ ಕೆಲಸ ಮಾಡಿದ್ದೆ ಟ್ರೈನಿಂಗ್ ಟೈಮಲ್ಲಿ. ಪಾಂಡವಪುರದಲ್ಲೂ ಇದ್ದೆ ಒಂದು ವಾರ ತಿಂಗಳು ರೆಗ್ಯುಲರ್ ಚಾರ್ಜಲ್ಲಿ, ಮಂಡ್ಯದಲ್ಲೂ ಕೂಡ ಒಂದು ವಾರ ತಿಂಗಳು ಚಾರ್ಜಲ್ಲಿದ್ದೆ, ಮದ್ದೂರಿನಲ್ಲೂ ಇದ್ದೆ. ಎಲ್ಲಿ ಬೇಕಾದ್ರೆ ಹೋಗ್ಬೇಕಾಗಿತ್ತು. ಇಲ್ಲಿ ಕಮ್ಯುನಿಕೇಷನ್ಗೆ ದೂರ ಇದೆ, ಇಲ್ಲಿ ಯಾರಿಗೂ ಬರಲ್ಲ. ಆ್ಯಕ್ಚುಲಿ ನಿಮ್ಮ ಕೆಆರ್ಪೇಟೆಯಲ್ಲಿ ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಅಂತ, ಯಾಕೆಂದರೆ ಎಲ್ಲ ಹಾಗೆ. ಸೊ ಈ ಕಪ್ಪೆ ಮತ್ತು ಇಲಿ ಫ್ರಾಗ್ ಅಂಡ್ ರ್ಯಾಟ್ಸ್, ಸೊ ನಾವು ಇಬ್ಬರು ಯಾವಾಗಲೂ ಜೊತೆನೆಲ್ಲ ಇರಬೇಕು, ಯಾವಾಗ ನಾವು ಬೇರೆ ಬೇರೆ ಆಗಬಾರ್ದು, ನಾವು ಸ್ನೇಹಿತರಾಗಿರಬೇಕು ಅಂತ ಹೇಳಿಬಿಟ್ಟು ಕಪ್ಪೆ ಮತ್ತು ಇಲಿ ಎರಡು ಕಾಲು ಕಟ್ಕೊಳ್ತಾರೆ. ಒಂದೊಂದು ಕಾಲನ್ನು ಈ ಮೂರು ಕಾಲು ಊಟನ ಮಾಡ್ತಾರೆ ನೋಡಿ, ಓಡ್ತಾರೆ ಹಾಗೆ ಕಪ್ಪೆ ಇಲಿ ಕಾಲು ಕಟ್ಕೊಳ್ತಾರೆ. ಸೊ ಏನಾಗುತ್ತೆ ಅವಾಗ, ಕಪ್ಪೆ ಹೋದ ಕಡೆಯಲ್ಲ ಇಲಿ ಹೋಗಬೇಕು, ಇಲಿ ಹೋದ ಕಡೆಯಲ್ಲ ಕಪ್ಪೆ ಹೋಗಬೇಕು, ಕಾಲು ಕಟ್ಕೊಂಡಿದ್ದಾರೆ ಇಬ್ಬರು ಜೊತೆಲೇ ಇರಬೇಕು ಅಂತ ಫ್ರೆಂಡ್ಗಳು ಅಂತ ಹೇಳಿ. ಒಂದ್ಸರಿ ಕೆರೆ ಕಡೆ ಹೋಗ್ತಾರೆ ಎರಡು, ಕೆರೆ ಕಡೆ ಹೋದಾಗ ಕೆರೆನಲ್ಲಿ ಹುಳು ಹಪ್ಪೆ ಎಲ್ಲ ಇರ್ತಾವಲ್ಲ, ಹುಳ ಕಾಣುತ್ತೆ, ಹುಳುಗಳು ಕಾಣುತ್ತವೆ. ಕಪ್ಪೆ ನೋಡುತ್ತೆ ಒಳ್ಳೆ ಆಹಾರ ಸಿಕ್ತು ಅಂತಂದ್ಬಿಟ್ಟು ಕಪ್ಪೆ ಏನಾಗುತ್ತೆ. ವಿಜ್ಞಾನ ಮತ್ತು ಗಣಿತ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳಿಗೆ NTSC ಮತ್ತು NMMS ಕಾರ್ಯಾಗಾರ ನಡೆಯಿತು. ಗಣಿತ ವಿಜ್ಞಾನ ವಿಷಯಗಳ ಬಗ್ಗೆ ಸಂಪನ್ಮೂಲ ವ್ಯಕ್ತಿಗಳೊಂದಿಗೆ ಸಂವಾದ ನಡೆಸಿದ ವಿದ್ಯಾರ್ಥಿಗಳು ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ಪಟ್ಟಣದ ಆಶೀರ್ವಾದ ಪ್ರೌಢಶಾಲೆಯ ಆವರಣದಲ್ಲಿ ತಾಲೂಕಿನ ಪ್ರೌಢಶಾಲೆಯ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳಿಗೆ ಒಂದು ದಿನದ ತರಬೇತಿ ಕಾರ್ಯಾಗಾರವನ್ನು ಆಯೋಜಿಸಿದ್ದರು. ಸಾರ್ವಜನಿಕ ಶಿಕ್ಷಣ ಇಲಾಖೆ, ಜಿಲ್ಲಾ ತರಬೇತಿ ಸಂಸ್ಥೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮತ್ತು ಕ್ಷೇತ್ರ ಸಂಪನ್ಮೂಲ ಕೇಂದ್ರದ ಸಹಯೋಗದಲ್ಲಿ NTSC ಮತ್ತು NMMS ಪರೀಕ್ಷಾ ಸಂಬಂಧ ನಡೆದ ತರಬೇತಿ ಕಾರ್ಯಾಗಾರವನ್ನು ಡಯಟ್ ಪ್ರಾಂಶುಪಾಲರಾದ ಎಂ ಶಿವಮಾದಪ್ಪ ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಮಕ್ಕಳು ಆತ್ಮವಿಶ್ವಾಸ ಮತ್ತು ಜಾಣ್ಮೆಯಿಂದ ಪರೀಕ್ಷೆಯನ್ನು ಎದುರಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಉತ್ತೀರ್ಣರಾಗಬೇಕು, ಶ್ರದ್ಧೆಯಿಂದ ಹಾಗೂ ಏಕಾಗ್ರತೆಯಿಂದ ವ್ಯಾಸಂಗ ಮಾಡಿ ಗುರು ಸಾಧನೆಯತ್ತ ಹೆಜ್ಜೆ ಹಾಕಬೇಕೆಂದು ಶಿವಮಾದಪ್ಪ ಮನವಿ ಮಾಡಿದರು. BUS ರೇವಣ್ಣ ಕಾರ್ಯಕ್ರಮ ಕುರಿತು ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಕಾರ್ಯಕ್ರಮದಲ್ಲಿ ಡಯಟ್ ನೋಡಲ್ ಅಧಿಕಾರಿ ಕಾಂತಶ್ರೀ, ಕ್ಷೇತ್ರ ಸಮನ್ವಯ ಅಧಿಕಾರಿ ಎಂ ಲಿಂಗರಾಜು, ಡಯಟ್ ಉಪನ್ಯಾಸಕರಾದ ಜೈಶಂಕರ್, ಸಂಪನ್ಮೂಲ ವ್ಯಕ್ತಿಗಳಾದ ಬಿ ಶಿವಕುಮಾರ್, ಪ್ರೌಢಶಾಲಾ ಸಹಶಿಕ್ಷಕರ ಸಂಘದ ಅಧ್ಯಕ್ಷ HN ಚಂದ್ರಶೇಖರ್, ಶಿಕ್ಷಣ ಸಂಯೋಜಕರಾದ ಎ ನಾಗೇಶ್, ಜಿ ನೀಲಾಮಣಿ, ಸೋಮಶೇಖರ್, ವೇಣುಗೋಪಾಲ್, BPERTಗಳಾದ MD ಯೋಗೇಂದ್ರ ಹಾಗೂ ಪ್ರೌಢಶಾಲೆಯ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದರು. ಅದಕ್ಕೆ ಏನಾರ ಮಾಡಿಸ್ತೇನೆ ರಿಸಲ್ಟ್ ಕೊಟ್ಟಿಲ್ಲ ಅಂತ ಹೇಳಿ, ಅಂದ್ರೆ ಒಂದ್ ಎರಡ್ ಮೂರು ಕ್ಲಾಸ್ ರಿಪೀಟ್ ಆದ್ರೆ ಅದು ಹೆಚ್ಚು ಪರಿಣಾಮಕಾರಿ ಆಗುತ್ತೆ. ಒಂದು ದಿವಸ ಒಂದ್ ಗಂಟೆ ಕೇಳಿ ಹೋದ್ರೆ ಆಗಲ್ಲ, ಮತ್ತೆ ವರ್ಕ್ ಸಹ ಮಾಡ್ಬೇಕು. ಇವತ್ತು ಇಲ್ಲೇನವರು ನಿಮ್ಗೆ ಸರಳವಾಗಿ ಈ GMAT ನ ಲೆಕ್ಕಗಳು ಬಿಡಿಸೋದು ಹೇಳ್ತಾರೆ, ಅದನ್ನ ಕ್ವಶನ್ ಪೇಪರ್ ತಗೊಂಡು ಬಿಡಿಸೋ ಅಂತ ಕೆಲಸ ಮಕ್ಕಳು ಮಾಡ್ಬೇಕು, ಅದಕ್ಕೆ ಮಾರ್ಗದರ್ಶನ ಮಾಡುವಂತ ಕೆಲಸ ನಮ್ಮ ಶಿಕ್ಷಕರು ಮಾಡಬೇಕು. ಪ್ರತಿನಿತ್ಯ ಒಂದೊಂದು ಲೆಕ್ಕ ಬಿಡಿಸ್ತಾ ಹೋಗಿ ಅವರಲ್ಲಿ ಇರ್ತಕ್ಕಂಥ ಎಲ್ಲ ಪಾಠಗಳನ್ನ ಹೇಳ್ತಾರೆ, ಅದನ್ನ ತಾವು ಮಾಡಿದ್ರೆ ಖಂಡಿತ ಸಕ್ಸಸ್ ಆಗ್ತೀರಿ. ನನಗೆ ತಿಳಿದ ಮಟ್ಟಿಗೆ ಕೆಆರ್ಪೇಟೆಯಲ್ಲಿ ಜೂನಿಯರ್ ಕಾಲೇಜಿನಲ್ಲಿ ಪ್ರತಿ ವರ್ಷ ಒಂದು ಎರಡು ಮಕ್ಕಳು ಬರ್ತಾ ಇರ್ತಾರೆ. NTSCಗೂ ಅಲ್ಲಿ ಎಲಿಜಿಬಲ್ ಆಗಿರೋದನ್ನ ನೋಡಿದ್ವಿ ಕಳೆದ ಮೂರ್ ನಾಲ್ಕು ವರ್ಷಗಳಲ್ಲಿ. ಕಾರಣ ಅಲ್ಲಿರ್ತಕ್ಕಂಥ ಒಬ್ಬ ಶಿಕ್ಷಕರು ಬಹುಶಃ ದೇವರಾಜ್ ಅಂತ ಇರಬಹುದು, ಇಲ್ಲೇ ಇದಾರೆ ಏನೋ ಗೊತ್ತಿಲ್ಲ ನನಗೆ. ಆ ತರ ಯಾರಾದ್ರೂ ಒಬ್ಬರು ಇನಿಷಿಯೇಟ್ ತಗೊಂಡ್ರೆ ಆ ಸ್ಕೂಲ್ಗಳಲ್ಲಿ ಮಕ್ಕಳು ಬರ್ತಾರೆ. ಈಗ ಹೆಚ್ಚು ಉದಾಹರಣೆ ಹೇಳೋದಾದ್ರೆ 2006-07 ಟೈಮ್ನಲ್ಲಿ ಮಳವಳ್ಳಿ ಇಷ್ಟ ಎಲ್ಲ ಸ್ಕೂಲಲ್ಲೂ ಒಂದು ಒಂದರಿಂದ 8 ಪಾಸ್ ಆಗ್ತಾರೆ ಪ್ರತಿ ಸ್ಕೂಲಲ್ಲೂ. ಆದ್ರಿಂದ ಅವ್ರು ಮನ್ಸು ಮಾಡಿದ್ರೆ ಏನಾದ್ರು ಆಗತ್ತೆ ಅನ್ನೋದಕ್ಕೆ ಇದೊಂದು ಸಣ್ಣ ಎಕ್ಸಾಂಪಲ್. ಅವತ್ತಿಂದ ಇವತ್ತವರೆಗೂ ಒಂದು 5-10 ಸೀಟ್ ಹೆಚ್ಚು ಕಡಿಮೆ ಮಳವಳ್ಳಿ ಅದೇ ಕಾರಣದಿಂದ ಬರ್ತಾ ಇದೆ. ಜಿಲ್ಲೆಯ ಎಲ್ಲಾ ತಾಲೂಕುಗಳು ಕೂಡಿಸಿ ಇದ್ದ ಹೆಚ್ಚು ಅಲ್ಲಿ ಉತ್ತೀರ್ಣ ಆಗ್ತಿದ್ರೆ ಅದು ಕಾರಣ ಶಿವಕುಮಾರ್ ಅವರು. ಅವರು ನಮ್ಮ ಜಿಲ್ಲೆಯ ಹೊರಗಡೆಯವರನ್ನೆಲ್ಲ ಮಳವಳ್ಳಿ ಬಂದೆ ಅವರು ಸ್ವಂತ ಅಂತ ಹೇಳಿ, ಆಕ್ಚುಲಿ ಅವ್ರ ನಾಲ್ಕು ಅಂತ ಹೇಳ್ತಾರೆ. ಅವರು ಅವ್ರ ಬ್ರದರ್ ನನ್ಗೆ ಹೇಳಿದ್ರು ಕ್ಲಾಸ್
ಎಷ್ಟೇ ಬಿಡುವಿದೆ ಕೂಡ ಬರ್ತಿದ್ದಾರೆ. ಇವರು ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿಗಳಾಗಿ ನಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಕರಲ್ಲ ಅದರಲ್ಲಿ ಅವರು ಸ್ಟಡಿ ಸೆಂಟರ್ ಮಾಡ್ಕೊಂಡಿದ್ದಾರೆ, ರಿಕ್ರೂಟ್ಮೆಂಟ್ಗೆ ಮತ್ತೆ ಬ್ಯಾಂಕ್ ಎಕ್ಸಾಮ್ದು ಕ್ಲಾಸ್ ಮಾಡಿಸ್ತಿದ್ದಾರೆ ಮತ್ತೆ ಐಎಎಸ್ಗೆ ಜಿಮ್ಯಾಟ್ಗೆ ಸಂಬಂಧಪಟ್ಟಾಗೆ ಕ್ಲಾಸ್ ಕೂಡ ಮಾಡಿದ್ದಾರೆ. ಒಳ್ಳೆ ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ, ನೀವು ಸದುಪಯೋಗ ಪಡಿಸ್ಕೊಳ್ಳಿ. ಬಟ್ ಪೂರ್ವಕ ನಮನೆಗಳನ್ನು ನಾನು ಸಲ್ಲಿಸ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡೋದಕ್ಕೆ ಸಹಕರಿಸಿದಂತಹ ಮತ್ತು ಪ್ರೋತ್ಸಾಹವನ್ನು ಕೊಟ್ಟಂತಹ ಈ ಶಾಲೆಯ ಮುಖ್ಯಸ್ಥರಿಗೆ ಹಾಗೂ ಇಲ್ಲಿ ಆಗಮಿಸಿರುವಂತಹ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರಿಗೆ ಹಾಗೂ ಎಲ್ಲ ಮಕ್ಕಳಿಗೆ ಶುಭಾಶಯಗಳನ್ನ ಪರೀಕ್ಷೆಗಳ ಪರವಾಗಿ ತಿಳಿಸ್ತಾ ಎಲ್ಲರಿಗೂ ವಂದನೆಗಳನ್ನು ತಿಳಿಸ್ತಾ ಈ ವೇದಿಕೆ ಕಾರ್ಯಕ್ರಮಕ್ಕೋಸ್ಕರ ಧನ್ಯವಾದಗಳು. ಬೆಳಗಾವಿ ಜಿಲ್ಲೆಯ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಕಾರ್ಯದರ್ಶಿ ಪ್ರವೀಣ್ ನಾಯಕ್ ಹಾಗೂ ಎಂಎಂಪಿ ಸದಾ ಜನಸೇವಾ ಸಂಸ್ಥೆಯ ರಾಜ್ಯಾಧ್ಯಕ್ಷ ಪ್ರಶಾಂತ್ ಬೆಳ್ಳಂಕಿ ಅವರ ನೇತೃತ್ವದಲ್ಲಿ ಅಥಣಿ ತಾಲೂಕಾಡಳಿತ ಅಧಿಕಾರಿಗಳಿಗೆ ಸಮಸ್ಯೆಗಳ ಕುರಿತು ಮನವಿ ಸಲ್ಲಿಸಿದರು. ಮದಭಾವಿ ಗ್ರಾಮದ ಸಮಸ್ಯೆ ಕುರಿತು ಗ್ರಾಮ ಪಂಚಾಯತಿಯಲ್ಲಿನ ಬರ ಕಾಮಗಾರಿ ಕೆಲಸ ದುಡಿದ ಮಹಿಳೆಯರಿಗೆ ಸಂಬಳ ನೀಡಿಲ್ಲವೆಂದು ಸರ್ಕಾರಿ ಆಸ್ಪತ್ರೆ ಮೂಲಭೂತ ಸೌಕರ್ಯ 24 ಗಂಟೆಗಳ ಕಾಲ ವೈದ್ಯರ ಹಾಗೂ ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡುವ ಕುರಿತು ಮನವಿ ಮಾಡಿದ್ದರು. ಗ್ರಾಮ ಪಂಚಾಯತಿ ಅಧಿಕಾರಿಗಳು 15 ದಿನವೂ ಗಡುವು ಕೇಳಿದ್ದರು. ಸರ್ಕಾರದಿಂದ ಇವರಿಗೆ ಇನ್ನೂ ಹಣ ಬಿಡುಗಡೆ ಆಗಿಲ್ಲವೆಂದು ಹೇಳುತ್ತಿದ್ದಾರೆ. ನಮ್ಮ ಪಂಚಾಯತಿ ಅಷ್ಟೇ ಅಲ್ಲ, ಇನ್ನು ಯಾವ ಪಂಚಾಯತಿಯಲ್ಲೂ ಕೂಡ ಹಣ ಬಿಡುಗಡೆ ಆಗಿಲ್ಲವೆಂದು ಹೇಳುತ್ತಿದ್ದಾರೆ. 15 ದಿನದಲ್ಲಿ ಸಮಸ್ಯೆ ಬಗೆಹರಿಸುತ್ತೇನೆಂದು ಹೇಳಿದ್ದಾರೆ. ಸ್ಥಳೀಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೂಡ ಮನವಿ ಸಲ್ಲಿಸಿದಾಗ ಅವರು ಕೂಡ ಮೇಲಾಧಿಕಾರಿಗಳ ಗಮನಕ್ಕೆ ತಂದು 15 ದಿನದಲ್ಲಿ ಬಗೆಹರಿಸುತ್ತೇವೆ ಎಂದು ಹೇಳಿದರು. ಈ ಸಮಸ್ಯೆ ಬಗ್ಗೆ ತಾಲೂಕು ದಂಡಾಧಿಕಾರಿ ಎಂಎನ್ ಬಳಿಗಾರ್, ತಾಲೂಕು ಪಂಚಾಯತಿ ಅಧಿಕಾರಿಗಳಾದ ರವೀಂದ್ರ ಬಂಗಾರಪ್ಪನವರಿವರಿಗೂ ಕೂಡ ಮನವಿ ಸಲ್ಲಿಸಿದ್ದು ಇದನ್ನ ಕೂಡಲೇ ಸಮಸ್ಯೆ ಬಗೆಹರಿಸಬೇಕೆಂದು ವಿನಂತಿಸಿದರು. ಮನವಿ ಸ್ವೀಕರಿಸಿ ಕ್ರಮ ಕೈಗೊಂಡು ಸಮಸ್ಯೆ ಬಗೆಹರಿಸುತ್ತೇವೆ ಎಂದು ಹೇಳಿದರು. ಇದೇ ರೀತಿ ಆಸ್ಪತ್ರೆ ಸಮಸ್ಯೆ ಕುರಿತು ತಾಲೂಕು ಅಧಿಕಾರಿಗಳಾದ ಡಾಕ್ಟರ್ ಮುತ್ತಣ್ಣ ಕೊಪ್ಪದವರು ಅನಿವಾರ್ಯ ಕಾರಣದಿಂದ ಅವರ ಪರವಾಗಿ ಡಾಕ್ಟರ್ ನರೋಟಿ ಮನವಿ ಸಲ್ಲಿಸಿ ಆಸ್ಪತ್ರೆಯ ಸಮಸ್ಯೆ ಕುರಿತು ಅವರ ಜೊತೆ ಮಾತನಾಡಿ ಆದಷ್ಟು ಬೇಗ ಸೂಕ್ತ ಪರಿಹಾರವನ್ನ ಕಲ್ಪಿಸುವ ಪ್ರಯತ್ನ ಮಾಡಬೇಕೆಂದು ವಿನಂತಿಸಿಕೊಂಡರು. ಅಧಿಕಾರಿಗಳನ್ನ ಕೇಳಿದ್ರೆ ಸರ್ಕಾರದಿಂದ ಇನ್ನೂ ಹಣ ಬಿಡುಗಡೆ ಆಗಿಲ್ಲ ಎಂದು ಹೇಳುತ್ತಾರೆ. ಇನ್ನು ಒಂದು ವೇಳೆ ನಿರ್ಲಕ್ಷ್ಯತೆ ವಹಿಸಿದಲ್ಲಿ ಮುಂದಿನ ಕ್ರಮಕ್ಕೆ ನಾವು ಮುಂದಾಗಬೇಕಾಗುತ್ತದೆ ಎಂದು ಮಾಧ್ಯಮದ ಮುಖಾಂತರ ಹೇಳಿದ್ದಾರೆ. ಇನ್ನಾದರೂ ತಾಲೂಕಾಡಳಿತ ಮತ್ತು ಜಿಲ್ಲಾಡಳಿತ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಬಡ ಮಹಿಳೆಯರಲ್ಲಿ ಕಾಮಗಾರಿಯಲ್ಲಿ ದುಡಿದ ಮಹಿಳೆಯರಿಗೆ ಸರ್ಕಾರದಿಂದ ಹಣ ಬಿಡುಗಡೆ ಹಾಗೂ ಸರ್ಕಾರಿ ಆಸ್ಪತ್ರೆ ಸಮಸ್ಯೆ ಬಗೆಹರಿಸುತ್ತಾ ಕಾದು ನೋಡಬೇಕಾಗಿದೆ. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಕಾರ್ಯದರ್ಶಿ ಪ್ರವೀಣ್ ನಾಯಕ್, ಎಂಎಂಪಿ ಸದಾ ಜನರ ಸೇವಾ ಸಂಸ್ಥೆ ಮಹಿಳಾ ಅಧ್ಯಕ್ಷರಾದ ಸರೋಜಿನಿ ಆರ್ಗೆ, ಎಂಎಂಪಿ ಸದಾ ಜನಸೇವಾ ಸಂಸ್ಥೆಯ ರಾಜ್ಯ ಅಧ್ಯಕ್ಷ ಪ್ರಶಾಂತ್ ಬೆಳ್ಳಂಕಿ, ತಾಲೂಕು ಅಧ್ಯಕ್ಷ ಎಂಎಂ ಶರ್ಮಾ, ಇನ್ನು ಅನೇಕರು. ಪ್ರಕಾಶ್ ರಾಮಣ್ಣ ಕನ್ನಡಿಗ ಮತ್ತು ನಮ್ಮ ಕನ್ನಡ ರಕ್ಷಕ ಪ್ರಶಸ್ತಿನ ಪಡೆದಿರುವ ಅವರಿಗೆ ಸನ್ಮಾನ ಸಮಾರಂಭ ಮತ್ತು ಅಭಿನಂದನಾ ಕಾರ್ಯಕ್ರಮ ನಡೆಯಿತು. ಕರುನಾಡು ಕಾವೇರಿ ಯುವಕರ ಸಂಘದ ಮಹಿಳಾ ಸಮಾಜದ ಘಟಕ ಹೆಚ್ ಗೊಲ್ಹಳ್ಳಿ ವತಿಯಿಂದ ಕನ್ನಡ ಪರ ಹೋರಾಟಗಾರರು ಮತ್ತು ರಾಜ್ಯಾಧ್ಯಕ್ಷರೂ ಆದ ಪ್ರಕಾಶ್ ರಾಮಣ್ಣವನವರು ಈ ವರ್ಷದ ಕನ್ನಡಿಗ ಮತ್ತು ನಮ್ಮ ಕನ್ನಡ ರಕ್ಷಕ ಪ್ರಶಸ್ತಿಯನ್ನು ಪಡೆದಿರುವ ಅವರಿಗೆ ಸನ್ಮಾನ ಸಮಾರಂಭ ಮತ್ತು ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗೌರವಾಧ್ಯಕ್ಷರಾದ ಚಿಕ್ಕಣ್ಣ ಅವರು ವಹಿಸಿದ್ದರು. ಉದ್ಘಾಟನೆಯನ್ನ ಗ್ರಾಮ ಪಂಚಾಯತಿಯ ಸದಸ್ಯರಾದ ಲಕ್ಷ್ಮಮ್ಮ ಅವರು ಮಾಡಿದರು. ಈ ಕಾರ್ಯಕ್ರಮದ ನೇತೃತ್ವವನ್ನು ಮಹಿಳಾ ಸಮಾಜ ಘಟಕದ ಅಧ್ಯಕ್ಷರಾದ ಭಾಗ್ಯ, ಖಜಾಂಚಿ ಸುಶೀಲಾ ಅವರು ವಹಿಸಿಕೊಂಡಿದ್ದರು. ಮುಖ್ಯ ಅತಿಥಿಗಳಾಗಿ ಪಟೇಲ್ ಅಣ್ಣನವರು, ಅರ್ಚಕರು, ಶ್ರೀ ಕಬ್ಬಾಳಮ್ಮ ದೇವಿ ದೇವಸ್ಥಾನ, ಮಂಜು ಶಿಲ್ಪಿ, ಚಿಕ್ಕರಾಜು, ಮಂಜುನಾಥ್, ಕುವೆಂಪು ನಗರ ಮಹಿಳಾ ಘಟಕದ ಜಯಮ್ಮ, ಗಂಗಮ್ಮ, ಲಲಿತಮ್ಮ ಹಾಜರಿದ್ದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿಯ ಸದಸ್ಯರಾದ ಲಕ್ಷ್ಮಮ್ಮ ಮಾತನಾಡಿ, ಈ ಕಾರ್ಯಕ್ರಮಕ್ಕೆ ಬಂದಿರುವುದು ನನಗೆ ತುಂಬಾ ಸಂತೋಷವಾಗಿದೆ. ಈ ಸಂಘದ ಕಾರ್ಯಕ್ರಮ ಯಾವುದೇ ಇರಲಿ, ನಾನು ಭಾಗವಹಿಸುತ್ತೇನೆ. ಇವರ ಕಾರ್ಯಕ್ರಮಗಳಿಗೆ ನನ್ನ ಕೈಲಾದ ಸಹಾಯ ಮಾಡುತ್ತೇನೆ. ನಾನು ಯುವ ಸಂಘದ ಜೊತೆಯಲ್ಲಿ ಇರುತ್ತೇನೆ ಎಂದು ತಿಳಿಸಿದರು. ರಾಜ್ಯಾಧ್ಯಕ್ಷರಾದ ಪ್ರಕಾಶ್ ರಾಮಣ್ಣ ಮಾತನಾಡಿ, ಪ್ರಶಸ್ತಿಗಳು ಸಿಗಲು ಕಾರಣರಾದ ಎಲ್ಲರಿಗೂ ಅರ್ಪಿಸುತ್ತೇನೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಕರುನಾಡು ಕಾವೇರಿ ಯುವಕರ ಸಂಘದ ಸದಸ್ಯರು, ಸ್ವಾಮೀಜಿ, ನಗರದ ಗ್ರಾಮಸ್ಥರು, ಎಸ್ ಗೊಲ್ಲಹಳ್ಳಿಯ ಮುಖಂಡರು, ಗ್ರಾಮಸ್ಥರು, ಮಹಿಳೆಯರು, ಮಕ್ಕಳು ಹಾಜರಿದ್ದರು. ಇಂಡಿ ತಾಲೂಕಿನ ನಾದ್ಬಿಕೆ ಗ್ರಾಮದಲ್ಲಿ ಗ್ರಾಮ ದೇವತೆಯಾದ ಶ್ರೀ ಅಂಬಾ ಭವಾನಿ ದೇವಿಯ ಜಾತ್ರೆಯು ಅತಿ ವಿಜೃಂಭಣೆಯಿಂದ ನಡೆಯಿತು. ನಾದಬಿಕೆ ಗ್ರಾಮದ ಗೊಂದಳಿ ಸಮಾಜದವರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆಷಾಢ ಮಾಸದ ನಿಮಿತ್ತವಾಗಿ 3ನೇ ಮಂಗಳವಾರ ಅಥವಾ 4ನೇ ಮಂಗಳವಾರದ ದಿನದಂದು ಶ್ರೀ ದುರ್ಗಾದೇವಿಯ ಮೂರ್ತಿಯನ್ನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿದರು. ಅಂಬಾಭವಾನಿಯ ದೇವಿಯ ಮೂರ್ತಿಯ ಮೆರವಣಿಗೆಯಲ್ಲಿ ಕುಂಭ ಹೊತ್ತ ಮಹಿಳೆಯರು ಮತ್ತು ಆರತಿ ಹಿಡಿದ ಮಹಿಳೆಯರು, ದೇವಿಯ ಮೆರವಣಿಗೆಯಲ್ಲಿ 500ಕ್ಕೂ ಹೆಚ್ಚು ಜನರು ಭಾಗಿಯಾಗಿದ್ದರು. ಆ ಜಾತ್ರೆಯ ವಿಶೇಷತೆ ಬಗ್ಗೆ ಮಾತನಾಡಿ ಡಿಡಿ ಭೋಸ್ಲೆ, ಈ ಜಾತ್ರೆಯು ಆಷಾಢ ಮಾಸದ ನಿಮಿತ್ತವಾಗಿ 3ನೇ ಮಂಗಳವಾರ ಅಥವಾ 4ನೇ ಮಂಗಳವಾರ ದಿವಸ ದುರ್ಗಾದೇವಿಯ ಜಾತ್ರೆಯನ್ನ ನಾವು ಅತಿ ವಿಜೃಂಭಣೆಯಿಂದ ಆಚರಿಸುತ್ತಾ ಬಂದಿದ್ದೇವೆ. ಈ ಜಾತ್ರೆಯು ನಾದಬಿಕೆ ಗ್ರಾಮದಲ್ಲಿ ಅಷ್ಟೇ ಅಲ್ಲ, ಇಡೀ ನಮ್ಮ ರಾಜ್ಯದಂತಹ ನಮ್ಮ ಗೊಂದಳಿ ಸಮಾಜದವರು ಎಲ್ಲಿ ಇರುತ್ತಾರೋ ಅಲ್ಲಿ ಯಾರು ಪ್ರಥಮ ಆಷಾಢ ಮಾಸದಲ್ಲಿ 1ನೇ ಮಂಗಳವಾರ ಅಥವಾ 3ನೇ ಮಂಗಳವಾರ ಅಥವಾ 4ನೇ ಮಂಗಳವಾರ ಒಟ್ಟಿನಲ್ಲಿ ನಾಗರ ಅಮಾವಾಸ್ಯೆ ಬರುವುದ ಒಳಗಾಗಿ ಎಲ್ಲ ನಮ್ಮ ಕಾರ್ಯಕ್ರಮಗಳು ಮುಗಿಸುತ್ತೇವೆ ಎಂದು ಹೇಳಿದರು.
ಮಂದಿಗಳ ಎಲ್ಲೇ ಉಪಜೀವನಕ್ಕೆ ಹೋಗಿರ್ತಾರ, ಈ ಬಾಂಬೆ ಆಗಲಿ ಪುಣೆ ಆಗಲಿ ಕಾರವಾರ ಕರ್ನಾಟಕ ಹಿಂಗೆ ಗೋವಾ ಎಲ್ಲೆಲ್ಲಿ ಹೋಗಿರ್ತಾರೆ. ಹನ್ನೊಂದು ತಿಂಗಳು ಅವ್ರು ಏನು ದುಡಿದು ಹೊಟ್ಟೆ ಉಪಜೀವನ ಮಾಡಿ ಈಗ ಇದು ಜೂನ್ ಜುಲೈದಾಗ ಬಂದು ಒಂದು ಆಷಾಢ ಮಾಡಬೇಕಂತ ಎಲ್ಲ ಜನಾಂಗ ಕೂಡ್ತದೆ ರೀ. ಎಲ್ಲ ಜನಾಂಗ ಕೂಡಿ ದೇವಿ ನಾವು ಏನು ಆಷಾಢ ಮಾಡ್ತೇವೆ ಆ ಹೊತ್ತಿನ ನಾವು ದೇವಿ ನಮ್ಮ ಮ್ಯಾಗ ಕರುಣ ಇರ್ತಾಳೆ, ಎಲ್ಲರಿಗೆ ಆಯುಷ್ ಆರಾಮ್ಯ ಆರೋಗ್ಯವಾಗ್ಯ ಕೊಡ್ತಾಳೆ ಅಂತೇಳಿ ದೇವಿ ಜಾತ್ರೆ ಮಾಡಕತ್ತೇವೆ. ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಸೀಮಿತ ಏನು, ಇಡೀ ದೇಶದಲ್ಲಿ ಸೀಮಿತ ಐತೆ? ಇಡೀ ದೇಶದಲ್ಲಿ ಸೀಮಿತ ಅಲ್ಲ ರೀ, ನಮ್ಮ ತೊಂದರೆ ಸಮಾಜ ಎಲ್ಲಿ ಮಂದಿ ಅದ ಈ ಕರ್ನಾಟಕ ಅಲ್ಲಿ ಆತು ಮಹಾರಾಷ್ಟ್ರ ಆಗಲಿ ಎಲ್ಲ ಕಡೆ ಆಷಾಢ ಮಾಡ್ತಾರೆ. ಕಾಶ್ಮೀರ ಮಧ್ಯಸ್ಥಿಕೆ ಟ್ರಂಪ್ ಹೇಳಿಕೆ ಬುದ್ಧಿ ಇಲ್ಲದ್ದು, ಅಮೆರಿಕದಲ್ಲಿ ವಿರೋಧ. ಕಾಶ್ಮೀರ ವಿವಾದ ಪರಿಹರಿಸಲು ಮಧ್ಯಸ್ಥಿಕೆ ವಹಿಸುವಂತೆ ಪ್ರಧಾನಿ ನರೇಂದ್ರ ಮೋದಿ ತಮ್ಮನ್ನ ಮನವಿ ಮಾಡಿಕೊಂಡಿದ್ದಾಗಿ ಹೇಳಿಕೆ ನೀಡಿದ್ದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆ ಸಾಕಷ್ಟು ವಿವಾದ ಸೃಷ್ಟಿಸಿದ್ದು ಸ್ವತಃ ತಮ್ಮ ರಾಷ್ಟ್ರದಲ್ಲಿ ವಿರೋಧ ವ್ಯಕ್ತವಾಗಿದೆ. ಅಮೆರಿಕದ ಕೆಲವು ರಾಜಕಾರಣಿಗಳು ಟ್ರಂಪ್ ಹೇಳಿಕೆಯಿಂದ ಅಂತರ ಕಾಯ್ದುಕೊಂಡಿದ್ದಾರೆ. ಟ್ರಂಪ್ ಅವರ ಈ ನಡೆಯ ಬಗ್ಗೆ ಅಮೆರಿಕದಲ್ಲಿ ಭಾರತದ ರಾಯಭಾರಿಯ ಕ್ಷಮೆ ಯಾಚಿಸುವುದಾಗಿ ಡೆಮೊಕ್ರೆಟಿಕ್ ಸಂಸದ ಬ್ರಾಡ್ ಶರ್ಮನ್ ಹೇಳಿದ್ದಾರೆ. ದಕ್ಷಿಣ ಏಷ್ಯಾದಲ್ಲಿ ಭಾರತ ಕಾಶ್ಮೀರ ವಿವಾದ ಪರಿಹಾರಕ್ಕೆ ಮೂರನೇ ವ್ಯಕ್ತಿಯ ಮಧ್ಯ ಪ್ರವೇಶಿಸುವುದು ಬಯಸುವುದಿಲ್ಲ ಎಂಬುದು ಎಲ್ಲರಿಗೂ ಗೊತ್ತಿದೆ. ಇಂತಹ ಪ್ರಸ್ತಾಪವನ್ನು ಭಾರತ ವಿರೋಧಿಸುತ್ತಲೇ ಬಂದಿದೆ. ಕಾಶ್ಮೀರ ಸಮಸ್ಯೆ ಭಾರತ ದ್ವಿಪಕ್ಷೀಯವಾಗಿ ಪರಿಹರಿಸಿಕೊಳ್ಳುವ ನಿಲುವು ಹೊಂದಿದೆ ಎಂದು ಟ್ವೀಟ್ ಮಾಡಿದ್ದಾರೆ. ಪ್ರಧಾನಿ ಮೋದಿ ಇಂತಹ ಮನವಿ ಮಾಡುವುದಿಲ್ಲ ಎಂಬುದು ಎಲ್ಲರಿಗೂ ತಿಳಿದಿದೆ. ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆ ಬುದ್ಧಿ ಇಲ್ಲದ್ದು ಮತ್ತು ಭ್ರಮೆಯಿಂದ ಕೂಡಿದ್ದು, ಇದು ಮುಜುಗರ ತರುವಂತಿದೆ ಎಂದು ಬರೆದುಕೊಂಡಿದ್ದಾರೆ. ಮೋದಿಯ ತೊಡೆ ಮೇಲೆ ಮುದ್ದಾದ ಮಗು, ಸೋಷಿಯಲ್ ಮೀಡಿಯಾದಲ್ಲಿ ಲೈಕ್ಗಳ ಸುರಿಮಳೆ. ರಾಜಕಾರಣ ಆಡಳಿತದ ಜಂಜಾಟದ ಮಧ್ಯೆಯೂ ಒಬ್ಬ ವಿಶೇಷ ವ್ಯಕ್ತಿ ಪ್ರಧಾನಿ ನರೇಂದ್ರ ಮೋದಿಯವರ ಗಮನ ಸೆಳೆದು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸುದ್ದಿಯಲ್ಲಿದ್ದಾರೆ. ಯಾರಪ್ಪ ಅದು? ಸ್ವತಃ ಪಿಎಂ ಅವರೇ ತಮ್ಮ ಖಾಸಗಿ ಇನ್ಸ್ಟಾಗ್ರಾಂನಲ್ಲಿ ಆ ವಿಶೇಷ ವ್ಯಕ್ತಿಯ ಬಗ್ಗೆ ಬರೆದುಕೊಳ್ಳುವಷ್ಟು ಮುಖ್ಯವಾದವರು ಯಾರು ಅಂತೀರಾ? ಅದು ಬೇರಾರು ಅಲ್ಲ, ಮುದ್ದು ಕಂದಮ್ಮ. ತನ್ನ ಪುಟ್ಟ ಕೈ ಕಾಲುಗಳನ್ನ ಬಡಿಯುತ್ತಾ ನಿರ್ಮಲವಾದ ನಗುವನ್ನ ಬೀರುತ್ತಾ ಪಿಎಂ ಮೋದಿಯವರ ತೊಡೆಯ ಮೇಲೆ ಕುಳಿತುಕೊಂಡು ಮೋದಿಯವರ ಜೊತೆ ಆಟವಾಡ್ತಿದೆ. ಈ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿವೆ. ನೆಟ್ಟಿಗರ ಪ್ರಕಾರ ಆ ಮುದ್ದು ನಗುಮಗದ ಕಂದಮ್ಮ ಬಿಜೆಪಿಯ ಸಂಸದ ಸತ್ಯನಾರಾಯಣ ಜಾಟಿಯಾ ಅವರ ಮೊಮ್ಮಗಳು. ಮಗುವಿನ ಜೊತೆಗೆ ಆರಾಮವಾಗಿ ಕಾಲ ಕಳೆಯುತ್ತಿರುವ ಎರಡು ಚಿತ್ರಗಳನ್ನ ಪಿಎಂ ಪೋಸ್ಟ್ ಮಾಡಿದ್ದು, ಒಂದರಲ್ಲಿ ಮಗುವನ್ನ ಎತ್ತಿಕೊಂಡು ಆಟವಾಡುತ್ತಿರುವ ಚಿತ್ರವಾದರೆ ಮತ್ತೊಂದರಲ್ಲಿ ಪಿಎಂ ಆಫೀಸ್ ಟೇಬಲ್ ಮೇಲಿರುವ ಚಾಕೊಲೇಟ್ ತೆಗೆದುಕೊಳ್ಳಲು ಮುಂದಾಗುತ್ತಿರುವ ಫೋಟೋಗಳಿವೆ. ಬಹಳ ವಿಶೇಷ ಸ್ನೇಹಿತ, ಇಂದು ಸಂಸತ್ತಿನಲ್ಲಿ ನನ್ನನ್ನ ಭೇಟಿಯಾಗಲು ಬಂದಿದ್ದರು ಎಂಬ ಕ್ಯಾಪ್ಷನ್ ನೀಡಿದ್ದಾರೆ. ಮೋದಿಯವರು ಆ ಫೋಟೋಗಳನ್ನ ಪೋಸ್ಟ್ ಮಾಡಿದ ಕೇವಲ 30 ನಿಮಿಷದಲ್ಲಿ ಸುಮಾರು 5 ಲಕ್ಷಕ್ಕೂ ಹೆಚ್ಚು ಜನ ಲೈಕ್ ಮತ್ತು ಕಾಮೆಂಟ್ ಮಾಡಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದಲ್ಲಿ ಸಮಯಕ್ಕೆ ಸರಿಯಾದ ಬಸ್ ಬರದೆ ವಿದ್ಯಾರ್ಥಿಗಳು ಪರದಾಡುತ್ತಿದ್ದಾರೆ. ಜಮಖಂಡಿಯಿಂದ ಬರುವ ಬಸ್ಸು 7:30 ಸಮಯವಿದೆ, ಆದರೆ 8:30 ಬಂದಿದೆ. ಹೀಗಾಗಿ ವಿದ್ಯಾರ್ಥಿಗಳು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಆದರೆ ವಿದ್ಯಾರ್ಥಿಗಳಿಗೆ ಹಾಗೂ ವಿದ್ಯಾರ್ಥಿನಿಯರಿಗೂ ಕೂಡ ನಿಂತು ಹೋಗುವ ಪರಿಸ್ಥಿತಿ ಇದೆ. ಈ ಬಸ್ಸು ಆಲ್ಬಾಳ್ ಹಾಗೂ ಕಂಕಣವಾಡಿ ಗ್ರಾಮದ ಮುಖಾಂತರ ಹೋಗುತ್ತದೆ. ಮುತ್ತೂರಿನ ಜನರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಬಸ್ಸು ತುಂಬಿದೆ. ಇದರಿಂದ ಆಲ್ಬಾಳ್ ಹಾಗೂ ಕಂಕಣವಾಡಿ ಗ್ರಾಮದ ವಿದ್ಯಾರ್ಥಿಗಳಿಗೆ ತುಂಬಾ ತೊಂದರೆಯಾಗಿದೆ. ಅಪ್ಪ ಅಮ್ಮ ಇಷ್ಟೇ ಕಷ್ಟವಾದರೂ ಮಕ್ಕಳನ್ನ ಕಾಲೇಜಿಗೆ ಕಳಿಸುತ್ತಾರೋ, ನಮ್ಮ ಮಕ್ಕಳು ವಿದ್ಯಾವಂತರಾಗಬೇಕೆಂದು. ಆದರೆ ಬಸ್ ಏರದಿದ್ದರೆ ಹೆಂಗೆ ಹೋಗಬೇಕು? ನಮ್ಮ ಸರ್ಕಾರ ಬಸ್ಸಿನ ಪರಿಸ್ಥಿತಿ ಹೀಗಿದೆ ನೋಡಿ ಎಂದು ವಿದ್ಯಾರ್ಥಿಗಳು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ವಿದ್ಯಾರ್ಥಿಗಳು ಹೇಗೋ ನಿಂತುಕೊಂಡು ಹೋಗಬಹುದು, ಆದರೆ ವಿದ್ಯಾರ್ಥಿನಿಯರು ಕೂಡ ಬಾಗಿಲಲ್ಲಿ ನಿಂತು ಹೋಗುವ ಪರಿಸ್ಥಿತಿ ಎದುರಾಗಿದೆ. ಲೇಟ್ ಆಗಿ ಬಂದಿದ್ದಕ್ಕೆ ಪ್ರಶ್ನೆ ಮಾಡಿದರೆ ಕಂಡಕ್ಟರ್ ಹೀಗೆ ಉತ್ತರಿಸುತ್ತಾರೆ, ಬೇಕು ಅಂತಾನೆ ತಡ ಮಾಡಿದ್ದೇನೆ, ನನ್ನ ಮೇಲಾಧಿಕಾರಿಗಳೇ ಕೇಳಲ್ಲ, ನೀವು ಕೇಳುತ್ತೀರಾ ಎಂದು ಮರ್ಯಾದೆ ಇಲ್ಲದೆ ಉತ್ತರವನ್ನ ಕೊಡುತ್ತಾರೆ. ಇದರಿಂದ ನೊಂದ ವಿದ್ಯಾರ್ಥಿಗಳು ಡಿಪೋ ಮುಖ್ಯ ಅಧಿಕಾರಿಗಳಿಗೆ ತಿಳಿಸಿ ತಮಗೆ ಆದ ನೋವನ್ನ ತಿಳಿಸಿದ್ದಾರೆ. ನಂತರ ಮಾತನಾಡಿದ ಡಿಪೋ ಮುಖ್ಯ ಅಧಿಕಾರಿ, ತಪ್ಪು ಯಾರೇ ಮಾಡಿದ್ರು ಅದು ತಪ್ಪೇ, ಕಾನೂನಿನ ಮುಂದೆ ಯಾರು ದೊಡ್ಡವರಲ್ಲ, ನಾನು ಅವರಿಗೆ ತಿಳಿಸಿ ಹೇಳುತ್ತೇನೆ, ಇನ್ನೊಮ್ಮೆ ಹೀಗೆ ಆಗದ ಹಾಗೆ ನೋಡಿಕೊಳ್ಳುತ್ತೇನೆ ಎಂದು ಭರವಸೆ ನೀಡಿದ್ದಾರೆ. ಎಂಎಂಪಿ ಸದಾ ಜನರ ಸೇವೆ ಬಳಗ ಮಾತನಾಡಿ, ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗದಂತೆ ನೋಡಿಕೊಳ್ಳಬೇಕು, ಆದಷ್ಟು ಬೇಗ ಸಮಸ್ಯೆಗೆ ಪರಿಹಾರ ಒದಗಿಸಬೇಕೆಂದು ಮನವಿ ಮಾಡಿದರು. ಕಾಂಗ್ರೆಸ್ನಲ್ಲಿನ ಆಂತರಿಕ ಬಿರುಕುಗಳು ಸರ್ಕಾರ ಬೀಳಲು ಕಾರಣವಾಗಿದೆ ಎಂದು ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ಎಚ್ಡಿ ಕುಮಾರಸ್ವಾಮಿ ನೇತೃತ್ವದ ಕಾಂಗ್ರೆಸ್ ಮತ್ತು ಜೆಡಿಎಸ್ ಸರ್ಕಾರ ಕರ್ನಾಟಕ ವಿಧಾನಸಭೆಯಲ್ಲಿ ವಿಶ್ವಾಸಮತವನ್ನ ಕಳೆದುಕೊಂಡ ನಂತರ ಶಿವರಾಜ್ ಸಿಂಗ್ ಚೌಹಾಣ್ ಮಾತನಾಡಿ, ಕಾಂಗ್ರೆಸ್ನಲ್ಲಿನ ಆಂತರಿಕ ಬಿರುಕುಗಳೇ ಸರ್ಕಾರ ಬೀಳಲು ಕಾರಣವೆಂದು ತಿಳಿಸಿದ್ದಾರೆ. ಕುಮಾರಸ್ವಾಮಿ ತೋ ಐಸೆ ನಿರೀಹ ಮುಖ್ಯಮಂತ್ರಿ ಹೇ ಜೊ ಪೂರೇ ಸಮಯ ರೋತೆ ಹೀ ರಹೆ ಔರ್ ಆಜ್ ರೋಕೆ ಹೀ ವಿದಾ ಹುಯೆ. ಮಧ್ಯ ಪ್ರದೇಶ ಸಿಯಾಸಿ ಗಲಿಯಾರೋ ಮೇ ಚರ್ಚಾ ಚಲ್ ರಹೀ ಹೈ ಕಿ ಮಧ್ಯ ಪ್ರದೇಶ ನೇ ಅಬ್ ತೋ ಕರ್ನಾಟಕ ಮೇ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬನಾಯೇಗಿ, 105 ಸದಸ್ಯ ಹಮಾರೇ ಪಾಸ್ ಹೈ ಔರ್
आज के गणित को अगर आप देखें तो स्पष्ट बहुमत और स्थिर सरकार देने की क्षमता भारतीय जनता पार्टी में, यहाँ भी हम कोई सरकार नहीं गिराएंगे, लेकिन कांग्रेस ही कांग्रेस की सरकारें गिराते रहे हैं। जो अंतर्विरोध है कांग्रेस के अंदर और बसपा और सपा का समर्थन, अब उसमें कुछ हो जाए तो हम